ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಚ್ಚಿದಾನಂದ, ಮಾಲೀಕರು ಗ್ರೀನ್ ಲೈನ್ ಟ್ರಾವೆಲ್ಸ್ ಬ್ಯಾಂಗ್ಲೂರ್. ಸರ್, ಇದು ನಮ್ಮ ಮನವಿ ಇರೋದು ನಮ್ಮ ಬಡವರ ಬಂಧು ಜನಪ್ರಿಯ ನಾಯಕರಾದ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಯಡಿಯೂರಪ್ಪ ಜಿ ಅವರಿಗೆ ನಮ್ಮ ಕಳಕಳಿಯ ಪ್ರಾರ್ಥನೆ, ನಮ್ಮ ಟ್ರಾವೆಲ್ಸ್ ಮಾಲೀಕರ ಸಂಘದ ಪರವಾಗಿ ಒಂದು ಕಳಕಳಿಯ ಪ್ರಾರ್ಥನೆ ಏನಂತ ಹೇಳಿದ್ರೆ, ನಮಗೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಒಂದು ತೆರಿಗೆನ ನೀವು ಒಂದು ಟ್ಯಾಕ್ಸ್ ಎಕ್ಸೆಂಪ್ಷನ್ ಏನಂತಾರೆ ಅದನ್ನ ಒಂದು 3 ತಿಂಗಳಿಗೆ ನಮಗೆ ಕೊಟ್ರೆ ನಮಗೆ ತುಂಬಾ ಒಳ್ಳೇದಾಗುತ್ತೆ ಸರ್. ನಮ್ಮ ಖಾಸಗಿ ಟ್ರಾವೆಲ್ಸ್ ಬಸ್ ಮಾಲೀಕರು ತುಂಬಾ ಕಷ್ಟದಲ್ಲಿದ್ದೀವಿ. ಇಂಥ ಟೈಮಲ್ಲಿ ನೀವು ನಮ್ಮನ್ನು ಕೈ ಹಿಡಿದು ನಮಗೆ ಒಂದು ದಾರಿ ಮಾಡಿಕೊಟ್ರೆ, ನಮ್ಮ ನಟರಾಜ್ ಶರ್ಮಾ ಅವರು ಅಂತ ನಮ್ಮ ಅಧ್ಯಕ್ಷರಾದ ನಟರಾಜ್ ಶರ್ಮಾ ಅವರು ನಿಮ್ಮ ಹತ್ರ ಬಂದು ಒಂದು ನಮ್ಮ ಒಂದು ಮನವಿ ಪತ್ರ ನಿಮಗೆ ಕೊಟ್ಟರೆ ನಾವು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ನಿಮಗೆ ಹೇಳ್ತೀವಿ, ಹೇಳಿದ ಆದಷ್ಟು ಬೇಗ ನಿಮ್ಗೆ ತಿಳಿಸ್ತೀನಿ ಅಂದರೆ ಇದುವರೆಗೂ ನಮ್ಗೆ ಅದಕ್ಕೆ ಉತ್ತರ ಬಂದಿಲ್ಲ. ದಯವಿಟ್ಟು ಸರ್, ಇನ್ನು ನಿಮಗೆ ಟ್ಯಾಕ್ಸ್ ಒಂದೇ ಅಲ್ಲ ಸರ್, ನಿಮಗೆ ಟ್ಯಾಕ್ಸ್ ಬಿಟ್ಟರೆ ನೀವು ಬರೀ ತೆರಿಗೆ ಮಾತ್ರ ನೋಡ್ತಾ ಇದ್ದೀರಾ. ಹಿಂದೆಗಡೆ ತುಂಬಾ ಇದೆ ನಿಮಗೆ ಪ್ರಾಫಿಟ್ ಬರೋದು. ಅಂದರೆ ಡೀಸಲ್ಲು ನಿಮ್ಗೆ 15-16 ರೂಪಾಯಿ ಒಂದು ಲೀಟ್ರ್ ಡೀಸಲ್ಗೆ ಬರುತ್ತೆ, ಟೈರ್ ಬರುತ್ತೆ, ಟೈರ್ದು ಆಟೋಮೊಬೈಲ್ಸು, ಟೋಲ್ಸು, ರಾತ್ರಿ ಪಾಳ್ಯದಲ್ಲಿ ನಿಮಗೆ ಹೋಟೆಲ್ಗಳಲ್ಲಿ ನಾವು ಎಷ್ಟೋ ಕಾರ್ಮಿಕರಿಗೆ ಉದ್ಯೋಗ ಸಿಗುತ್ತೆ. ಇಷ್ಟೆಲ್ಲ ಪ್ರಾಫಿಟ್ ಇದೆ ಸರ್ ಇದರಲ್ಲಿ. ತೆರಿಗೆ ಒಂದು ಬಿಟ್ಟರೆ ಇಷ್ಟು ನಿಮಗೆ ಪ್ರಾಫಿಟ್ ಇದೆ. ನೀವು ದಯವಿಟ್ಟು ನಮಗೆ ಒಂದು ತೆರಿಗೆನ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಒಂದು 3 ತಿಂಗಳು ನಮಗೆ ತೆರಿಗೆ ಮಿಟ್ಟಿ, ನಮ್ಮದು 6-7 ಸಾವಿರ ಬಸ್ನ ನಾವು ಸೆರೆಂಡರ್ ಮಾಡಿದ್ದೀವಿ ಸರ್. ಎಲ್ಲ ಓನರ್ಗಳು ಸೆರೆಂಡರ್ ಮಾಡಿದ್ದೀವಿ, ಯಾಕಂದರೆ ಬಸ್ಗಳನ್ನ ಓಡಿಸೋಕ್ಕಾಗ್ತಾ ಇಲ್ಲ. ಈ ತೆರಿಗೆ ಕಟ್ಟಿ ಈ COVID-19 ಎಲ್ಲ ನಮಗೆ ಬಸ್ಗಳು ಲೋಡಾಗ್ತಾ ಇಲ್ಲ. ಅಂಥದ್ರಲ್ಲಿ ನೀವು ಏನೋ ಒಂದು ನಮಗೆ ಒಳ್ಳೇದು ಮಾಡಿಕೊಟ್ರೆ ದಯವಿಟ್ಟು ಸರ್. ಸರ್, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಲಕ್ಷಾಂತರ ಸರ್ ಡ್ರೈವರ್ ನಮ್ಮ ಕರ್ನಾಟಕ ರಾಜ್ಯದವ್ರು ಸರ್, ಡ್ರೈವರ್ಗಳಿರ್ಬೋದು, ಕ್ಲೀನರ್ಗಳಿರ್ಬೋದು, ಅವ್ರ ಫ್ಯಾಮಿಲಿ, ಲಕ್ಷಾಂತರ ಜನಕ್ಕೆ ನಾವು ಉದ್ಯೋಗ ಕೊಟ್ಟಂಗಾಗುತ್ತೆ ಸರ್. ದಯವಿಟ್ಟು ನಮ್ಮೆಲ್ಲ ಖಾಸಗಿ ಟ್ರಾವೆಲ್ಸ್ ಬಸ್ ಮಾಲೀಕರ ಪರವಾಗಿ ನಿಮಗೆ ಕಳಕಳಿಯ ಪ್ರಾರ್ಥನೆ ಸರ್. ನಮ್ಮೆಲ್ಲ ಎಷ್ಟೋ ಜನ ಟ್ರಾವೆಲ್ಸ್ ಮಾಲೀಕರಿರ್ಬೋದು, ಡ್ರೈವರ್ಗಳು, ಕ್ಲೀನರು, ಅವ್ರ ಮನಸ್ಸಲ್ಲಿ ಚಿರಋಣಿಯಾಗಿರ್ತೀರ ಸರ್. ನಮ್ಗೆ ಇದೊಂದು ದಾರಿ ಮಾಡಿಕೊಟ್ರೆ, ದಯವಿಟ್ಟು ಇದಕ್ಕೊಂದು ದಾರಿ ಮಾಡಿಕೊಟ್ಟು ನಮಗೆ ಬದುಕಿಸಿ, ಬದುಕಕ್ಕೊಂದು ದಾರಿ ಮಾಡಿಕೊಡ್ಬೇಕು ಅಂತ ನಿಮಗೆ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.